कणेरीमठ सिद्धिगिरी हॉस्पिटलमध्ये होणार मेंदूवरील शस्त्रक्रिया. अत्याधिक तंत्रज्ञानाने सुसज्ज हॉस्पिटल. श्री क्षेत्र सिद्धिगिरी मठाच्या वतीने संचालित सिद्धिगिरी हॉस्पिटल आणि रिसर्च सेंटर येथे एकाच छताखाली लोकांना सर्व प्रकारच्या आरोग्य सेवा गेली 14 वर्ष अविरत देत आहे. याच शृंखलेत अत्याधुनिक तंत्रज्ञानाने सुसज्ज सिद्धिगिरी हॉस्पिटल येथे भारतात होणाऱ्या अत्यंत दुर्मिळ अशा 25 यशस्वी शस्त्रक्रिया कमी वेळात पार पडल्या आहेत. याची माहिती देण्यासाठी शुक्रवार दिनांक 29 डिसेंबर 2023 रोजी सकाळी 11:30 वाजता मीटिंग सभागृह कृषी विज्ञान केंद्र सिद्धिगिरी हॉस्पिटल रोड कणेरी येथे पत्रकार परिषद आयोजित करण्यात आली होती. यावेळी डॉक्टर शिवकुमार मर्जाके व डॉक्टर प्रकाश भरमगौडर यांनी मेंदू सर्जरी याविषयी शस्त्रक्रियेविषयी व्हिडिओ कॉन्फरन्सच्या द्वारे माहिती दिली. यावेळी डॉक्टर शिवकुमार मर्जाके व डॉक्टर प्रकाश भरमगौडर यांनी मेंदू सर्जरी याविषयी शस्त्रक्रियेविषयी व्हिडिओ कॉन्फरन्सच्या द्वारे माहिती दिली व अशा समस्येने ग्रस्त रुग्णांच्यासाठी सिद्धिगिरी हॉस्पिटल वरदान ठरत असल्याचे सांगितले. कमांड ऑर्गन ಅಂತ ಅನ್ನಬಹುದು ಅಥವಾ ಸುಪ್ರೀಂ ಆರ್ಗನ್ ಮಿದುಳು ಒಂದಂಗ ಅದರ ಮ್ಯಾಗನ ನಮ್ಮ ಕಂಪ್ಲೀಟ್ ಬಾಡಿ ಕೆಲಸ ಮಾಡ್ತಿರ್ತದ. ಸೊ ಈ ಮಿದುಳು ಸೈಜ್ ನೋಡಕ್ ಬಂದ್ರೆ ಒಂದು 1300 ಗ್ರಾಮ್ ಇರ್ಬೋದು. ಬಾಡಿ ಎಷ್ಟು ವೇಟ್ ಇದ್ರು 1300 ಗ್ರಾಮ್ ಇರ್ತದ. ಬಟ್ ಅದೊಂದು ಚೇತನಾ ಶಕ್ತಿ ಅಲ್ಲಿಂದ ಕಂಪ್ಲೀಟ್ ಬಾಡಿದ ಕಂಟ್ರೋಲ್ ಆಗ್ತಿರ್ತದೆ. ಸೊ ನಾವು ಕೈಕಾಲು ಅಳಗಡಿಸೋದಾಗಲಿ ಅಥವಾ ನಾವು ಬರ್ಕೊಂಡಾಗಲಿ ಸುದ್ದಿಯಾಗಿದ್ದಾಗಲಿ ಅಥವಾ ಬೇಶುದ್ದಿದ್ದಾಗಲಿ ಅಥವಾ ಯಾವ ಟೈಮ್ದಾಗಲಿ ಮಿದುಳು ಕಂಟಿನ್ಯೂಸ್ ಕೆಲಸ ಮಾಡ್ತಾನೇ ಇರ್ತದೆ. ಸೊ ಹೀಗಾಗಿ ಅದಕ್ಕೆ ಆಲ್ಮೋಸ್ಟ್ ಬಾಡಿದು ಒಂದು 25% ಬ್ಲಡ್ ಮಿದುಳು ತಗೋತದೆ. ಮಿದುಳು ನೋಡಕ್ ಹೋದ್ರೆ ಸಣ್ಣದ ಬಟ್ 25% ಹಾರ್ಟಿಂದ ಹೊರ ಬ್ಲಡ್ ಬರ್ತದಲ್ಲ ಅದು ಮಿದುಳು ತಗೋತದೆ. ಅಲ್ಲಿ ಆ ರಕ್ತನ ಮುಟ್ಸಾಕ 4 ರಕ್ತದ ಪೈಪ್ ಮೇನ್ ಇರ್ತಾವೆ, ಮುಂದೆರಡು ಹಿಂದೆರಡು. ಸೊ ಮಿದುಳು ಮುಟ್ಸ್ತಾವೆ. ಸೊ ಕೆಲವೊಂದು ಸರ್ತಿ ಕೆಲವೊಂದು ಕಾಯಿಲೆಗಳು ಹೆಂಗಾಗ್ತದೆ ಅಂತಂದ್ರೆ ಈ ಹಾರ್ಟಿಂದ ಮಿದುಳಿಗೆ ಶುದ್ಧ ರಕ್ತ ತಗೋ ಪೈಪ್ ಬಂದಾಗ್ಬಿಡ್ತಾವೆ. ಬಂದಾಯ್ತು ಅಂತಂದ್ರೆ ಮಿದುಳಿಗೆ ರಕ್ತ ಮುಟ್ಟಂಗಿಲ್ಲ. ಅದ್ರೊಳಗೆ ಮೇನ್ಲಿ ಒಂದು 3 ಹಜಾರ್ ಇರ್ತದೆ. ಒಂದು ಮೊಯಮೊಯ ಡಿಸೀಸ್ ಅಂತೇಳಿ ಇದು ಮಕ್ಕಳು ಆಗ್ತದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ರಕ್ತದ ಪೈಪ್ ಏನು ಮೇನ್ ಇರ್ತಾವ ಸಣ್ಣಾಗಿ ಬಂದ ಹೋಗ್ಬಿಡ್ತಾವ. ಆಮೇಲೆ ಮಕ್ಕಳಿಗೆ ಮಗು ಮಗು ಲಕ್ಕ ಹೊಡಿತದೆ ಅಥವಾ ಸ್ಟ್ರೋಕ್ ಅಂತೀವಿ ನಾವು. ಆ ಟೈಮ್ದಾಗ ನಾವು ಸರಿ ಟೈಮ್ದಾಗ ಅದನ್ನ ಹೊರಗಿಂದಕ್ಕೆ ಬ್ಲಡ್ ಸಪ್ಲೈ ಕೊಡಲಿಲ್ಲ ಅಂತಂದ್ರೆ ಮಿದುಳು ಕಂಪ್ಲೀಟ್ ಡ್ಯಾಮೇಜ್ ಆಗ್ತದೆ. ಸೊ ಇದೊಂದಾಯ್ತು. ಮತ್ತೊಂದು ಕೆಲವೊಂದು ಅನಿರುಸಮ್ ಅಂತ ಅಥವಾ ಕೆಲವೊಂದು ಸರ್ತಿ ಈ ರಕ್ತದ ಪೈಪ್ ಒಳಗೆ ಏನಾರ ಆಗಿರ್ತದೆ ಅಥವಾ ಗಂಟಾಗಿರ್ತಾವೆ. ಸೊ ಹಂಗಾದಾಗ ಆ ಪೈಪ್ ಬಂದಾಗ್ಬಿಡ್ತತಿ, ಅವಾಗ ನಾವು ಹೊರಗಿಂದ ತಗೊಂಡು ಹೋಗ್ಬೇಕಾಗ್ತದೆ. ಸೊ ಅವಾಗ ನಾವು ಬ್ರೈನ್ ಬೈಪಾಸ್ ಅಂತ ಆಪರೇಷನ್ ಮಾಡ್ತೇವೆ. ಈಗ ಹಾರ್ಟದ ಬೈಪಾಸ್ ಆಗೋಕಂತ 50 ವರ್ಷ ಆಯ್ತದೆ. ಪ್ರತಿಯೊಬ್ಬರು ಕಾರ್ಡಿಯಾಕ್ ಸರ್ಜನ್ ಹೊರಗೆ ಬಂದವರ ಹಾರ್ಟದ ಬೈಪಾಸ್ ರೂಟೀನ್ ಆಗಿ ದಿವಸ ಮಾಡ್ತಾರೆ. ಇದ್ರ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಎಲ್ಲಿ ಬ್ಲಾಕ್ ಆಗಿರ್ತಾವ ಅಲ್ಲಿ ಹೊರಗಿಂದ ಪೈಪ್ ಹಾಕ್ತೇವೆ. ಸೊ ಹಾರ್ಟದ ಬೈಪಾಸ್ ಮಾಡ್ಬೇಕಾದ್ರೆ ಅಂತ ಮಷಿನ್ ಇರ್ತದೆ, ಹಾರ್ಟ್ಲ ಮಷಿನ್ ಅಂತೇಳಿ. ಕೆಲವೊಂದು ಟೈಮ್ವರೆಗೆ ನಾವು ಹಾರ್ಟದ ಕೆಲಸನ ಮಷಿನ್ ಮಾಡ್ತತಿ, ಅದು ಬ್ಲಡ್ ಪಂಪ್ ಮಾಡ್ತದೆ. ಆ ಟೈಮ್ದಾಗ ನಾವು ಬೈಪಾಸ್ ಮುಗಿಸ್ಬೋದು. ಬ್ರೈನ್ ಒಳಗೆ ಅಂತ ಯಾವುದು ಸಪ್ಲೈ ಇಲ್ಲ. ಸೊ ಹಿಂಗಾಗಿ ರಕ್ತದ ಪೈಪ್ ಭಾಳ ಸಣ್ಣ ಇರ್ತಾವ, ಒಂದು ಅಥವಾ 2 ಮಿಲಿಮೀಟರ್ ಇರ್ತಾವ. ಏನು ಬೈಪಾಸ್ ಮಾಡ್ತೀವಿ ಅದಕ್ಕೆ ಆಮೇಲೆ ಕೂದಲು ಇರ್ತಾವ. ಸೊ ಅವಾಗ ಹೇಗಿರ್ತದ್ರೆ ಆ ಟೈಮ್ದಾಗ ನಾವು ಬೈಪಾಸ್ ಮಾಡೋದ್ರೆ ರಕ್ತದ ಪೈಪ್ ಬಂದ್ ಮಾಡ್ತೀವಿ. ಸೊ ಆ ಪರ್ಟಿಕ್ಯುಲರ್ ಪೈಪ್ ಬಂದ್ ಮಾಡಿದ್ವಿ ಅಂತಂದ್ರೆ ಮುಂದೆ ರಕ್ತ ಹೋಗಂಗೆ ಇಲ್ಲ. ಸೊ ಹೋಗಿಲ್ಲ ಅಂದ್ರೆ ಮೊದಲು ಡ್ಯಾಮೇಜ್ ಆಗ್ತದೆ. ಸೊ ಹಿಂಗಾಗಿ ನಾವು 10-15 ನಿಮಿಷದಾಗ ಆ ರಕ್ತದ ಪೈಪ್ನ ಜೋಡಿಸು ಕ್ರಿಯೆ ಮುಗಿಸ್ಕೋಬೇಕು. ಮುಗಿಲ್ಲ ಅಂತಂದ್ರೆ ಆಪರೇಷನ್ ಫೇಲ್ ಆಗ್ತದೆ, ಬ್ಲಡ್ ಮುಂದೆ ಹೋಗಂಗಿಲ್ಲ, ಆಮೇಲೆ ಮೆದುಳು ಡ್ಯಾಮೇಜ್ ಆಗ್ತದೆ. ಸೊ ಹೀಗಿದ್ದಾಗ ನಾವು ಬೈಪಾಸ್ ಆಪರೇಷನ್ ಬೇಕೇ ಬೇಕಾಗ್ತದೆ. ಈ ಬೈಪಾಸ್ ಆಪರೇಷನ್ ಭಾರತದಾಗ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಒಂದು 4-5 ಇನ್ಸ್ಟಿಟ್ಯೂಟ್ಸ್ ಅವ ಅಲ್ಲೇ ಆಗ್ತಾವ್ರಿ. ಆಮೇಲೆ ಪ್ರೈವೇಟ್ ಒಳಗೆ ಭಾರಿ ವಿರಳ, ಅಂದ್ರೆ ಸಿಂಗಲ್ ಡಿಜಿಟ್ ಸೆಂಟರ್ಸ್ ಇರ್ಬೋದು ಪ್ರೈವೇಟ್ದಾಗ ಆಗ್ತದೆ. ಆಮೇಲೆ ಭಾಳಷ್ಟು ದುಡ್ಡು ಅದಕ್ಕೆ ಖರ್ಚಾಗ್ತದ್ರಿ. ನಮ್ಮ ಕಣೇರಿ ಮಠದ ಸಿದ್ಧಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ನಾವು ಇಲ್ಲಿವರೆಗೆ ಒಂದು 25 ಬೈಪಾಸ್ ಮಾಡಿದ್ದೀವಿ. ಸೊ ಈ ಬೈಪಾಸ್ ಆಲ್ಮೋಸ್ಟ್ ಎಲ್ಲ ಪೇಷಂಟ್ ಸಕ್ಸಸ್ಫುಲ್ ಆಗ್ಯಾರ. ಸೊ ಕೆಲವೊಂದು ಪೇಷಂಟ್ ಹೆಂಗೆ ಮಾಡ್ತೀವಿ ಅಂತಂದ್ರೆ ಕೈದು ಇದೇನು ರಕ್ತದ ಪೈಪ್ ಇರ್ತದೆ, ನರ ಇರ್ತದೆ, ಇದನ್ನು ತೆಗೆದು ನಾವು ಕುತ್ತಿಗಿಂದ ಮಿದುಳೊಳಗೆ ಜೋಡಿಸ್ತೀವಿ. ಆಮೇಲೆ ಏನು ಹಾಳಾಗಿದ್ದ ರಕ್ತದ ಪೈಪ್ ಬಂದ್ ಮಾಡಿಬಿಡ್ತೀವಿ. ಕೆಲವೊಂದು ಸರ್ತಿ ಏನು ಮಾಡ್ತೀವಿ ಅಂದರೆ ಹೊರಗಿದ್ದು ಇಲ್ಲ ಕಿವಿ ಮುಂದೊಂದು ರಕ್ತದ ಪೈಪ್ ಇರ್ತದೆ, ಇದನ್ನು ನಾವು ಒಳಗೆ ಜೋಡಿಸ್ಬಿಡ್ತೀವಿ. ಸೊ ರಕ್ತ ಮಿದುಳು ಸಪ್ಲೈ ಆಗ್ತದೆ. ಸೊ ಹಿಂಗಾಗಿ ನಾವು ಮಿದುಳನ್ನ ಕ್ರಿಯೆಯಲ್ಲಿ ಇಟ್ಕೋಬಹುದು. ಸೊ ಈ ಆಪರೇಷನ್ ಬಹಳ ಕ್ಲೀಸ್ಟ್, ಆಮೇಲೆ ಬಹಳ ವಿರಳ. ಯಾಕಂದ್ರೆ ಮೊದಲೇ ಮತ್ತು ಸಣ್ಣ ಪೈಪ್ ಇರ್ತಾವ, ಆಮೇಲೆ ಅದಕ್ಕೆ ನಾವು ಏನು ಹೊಲಿಗೆ ಹಾಕ್ಬೇಕಂದ್ರೆ ಹೊಲಿಗೆಗೆ ಏನು ಸುಚ್ಚರ್ ಮಟ್ಟಿರ್ತದೆ ಅದು ನಮ್ಮ ಕೂದಲಿನ 10 ಪಟ್ಟು ಸಣ್ಣದಿರ್ತದೆ, ಕಣಿ ಕಾಣಂಗೇ ಇಲ್ಲ. ನಾವು ಚಲೋ ಮೈಕ್ರೋಸ್ಕೋಪ್ದಾಗ ಇದ್ರೆ ನಮ್ಗೆ ಅದು ಕಣಿ ಕಾಣ್ತದೆ. ಆಮೇಲೆ ಬ್ಲಾಕ್ ಮಾಡೋ ಟೈಮು ಭಾಳ ಕಡಿಮೆ ಇರ್ತದೆ, ಸೈಜ್ ಕಡಿಮೆ, ಸುಚ್ಚರ್ ಮಟ್ಟಿರಲ್ ಸೈಜ್ ಕಡಿಮೆ, ಆಮೇಲೆ ಬ್ಲಾಕ್ ಮಾಡೋ ಟೈಮ್ ಭಾಳ ಕಡಿಮೆ ಆಗ್ತದೆ. ಸೊ ಆ ಟೈಮೊಳಗೆ ಅದು ಮುಗಿಸ್ಬೇಕು, ಇಲ್ಲಾಂದ್ರೆ ಎಲ್ಲ ಉಲ್ಟಾ ಆಗಿಬಿಡ್ತದೆ. ಸೊ ಇಂಥ ಚಾಲೆಂಜಿಂಗ್ ಆಪರೇಷನ್ ಸಲುವಾಗಿ ನಮಗೆ ಹಿಂದೆ ಟೆಕ್ನಿಕಲ್ ಸಪೋರ್ಟ್ ಭಾಳ ಬೇಕಾಗ್ತದೆ, ಅಂದರೆ ಮಷಿನರೀಸ್.
ಆ ಮಷಿನರೀಸ್ ಅಂದಾಜು ನಮ್ಮ ಆಪರೇಷನ್ ಇರೋ 10 ಕೋಟಿ ಮಷಿನ್ಸ್ ಅದಾವ. ಆಮೇಲೆ ಅದ್ರ ಹಿಂದೆ ಒಳ್ಳೆ ಟೀಮ್ ಬೇಕಾಗ್ತದೆ, ಅದನ್ನ ನಾವು ಬರೀ ಸರ್ಜನ್ ಅದನ್ನ ಆಗ್ತದಂತಿಲ್ಲ. ಕಾಡಸಿದ್ದೇಶ್ವರ ಸ್ವಾಮೀಜಿ ಆಪಲೆ ಸಿದ್ದಿಗಿರಿ ಚಾರಿಟೇಬಲ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಚಿ ಅಡಾವ ಘೆತ್ಲೆ ಅವರು ನ್ಯೂರೋ ಅನೆಸ್ಥೆಟಿಸ್ಟ್ ಈ ನಮ್ಮ ಉತ್ತರ ಕರ್ನಾಟಕ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಸ್ಪೆಷಲ್ ಇದ್ದವರು. ಇದ್ರೊಳಗೆ ನಮ್ಮ ಡಾಕ್ಟರ್ ಮರ್ಜಕ್ಕೆ ಅವರು ಇಂಥ ಸರ್ಜರಿ ಇವ್ರು ಮಾಡಿದಂಥ ಸರ್ಜರಿ ಬ್ರೈನ್ ಬೈಪಾಸ್ ಸರ್ಜರಿ. ಈ ಸರ್ಜರಿಯನ್ನು ಬಹುತೇಕ ಬೆಂಗಳೂರು ಬಿಟ್ಟರೆ ಮತ್ತೆ ಎಲ್ಲಿ ನೋಡಿ ಯಾರು ಮಾಡೋದಿಲ್ಲ. ಆಮೇಲೆ ಹೊರಗಡೆ ಒಂದು 10-15 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಆ ಸರ್ಜರಿಯನ್ನು. ಅವರು ಈ ಸರ್ಕಾರಿ ಯೋಜನೆಯೊಳಗೆ 1 ಲಕ್ಷ ರೂಪಾಯಿ ತನಕ ಕೊಡ್ತಾರೆ ಅವರು ಸರ್ಕಾರದವರು. ಅಷ್ಟರೊಳಗೆ ಮಾಡಿ ಅವ್ರು ಮನೆ ಕಳಿಸ್ತಾರೆ. ಹಣ ಇದ್ದವ್ರು ಏನು ಬೇಕಾದಲ್ಲಿ ಹೋಗಿ ಸರ್ಜರಿ ಮಾಡಿಸ್ಕೋಬೋದು. ಆದರೆ ಬಡವ್ರಿಗೆ ಇಂಥದ್ದೊಂದು ಸರ್ಜರಿ ಅದು ಇಂಥ ಗ್ರಾಮೀಣ ಭಾಗದಲ್ಲಿ ಕಣಿಯರಿ ಮಾಡಿದಂಥ ಒಂದು ಸ್ಥಳದಲ್ಲಿ ಆಗುತ್ತೆ ಅನ್ನುವಂಥ ತಿಳುವಳಿಕೆಯನ್ನು ಕೊಡೋ ದೃಷ್ಟಿಯಿಂದ ತಮ್ಮನ್ನು ಇವತ್ತಿನ ದಿವಸ ಕರೆಯಲಾಗಿದೆ. ಇದ್ರ ಜೊತೆ ಜೊತೆಗೇನೆ ಅವರು ಭಾರತದಲ್ಲಿರುವಂಥ ಒಂದು 4-5 ಜನ ಏನು ನ್ಯೂರೋ ಸರ್ಜನ್ಸ್ ಅದಾರ ಅದರೊಳಗೆ ಒಬ್ಬರು. ಈಗ ಅವರು ವಿಶ್ವ ಮಟ್ಟದಲ್ಲಿ ನ್ಯೂರೋ ಸರ್ಜನ್ಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ಅವರು ಬೇರೆ ಬೇರೆ ಅವ್ರಿಗೆ ಇದರೊಳಗೆ ಶಿಬಿರಗಳಲ್ಲಿ. ವಯಸ್ಸು 40 ಏನೋ ಕಡಿಮೆ 40 ಒಳಗೆ. ಆಮೇಲೆ ಕಲಿಯುವಾಗನೇ ಗೋಲ್ಡ್ ಮೆಡಲಿಸ್ಟ್ ಇದ್ದ, ಬಡತನದಿಂದಾನೇ ಮೇಲೆ ಬಂದ ಮನುಷ್ಯ. ಹಿಂಗಾಗಿ ಬಡವರಿಗೆ ಆಗಿ ನಾನು ಏನು ಮಾಡಬೇಕು ಅಂತಕ್ಕಂಥ ಕಾಳಜಿ ಇವ್ರ ಡಾಕ್ಟರ್ ಟೀಮ್ ನಮ್ದು ಯಾವಾಗಲೂ ಇಲ್ಲ. ಮತ್ತು ನಮ್ಮ ಮಠದ ಉದ್ದೇಶನೂ ಅದೇ, ಮತ್ತು ಅದಕ್ಕೆ ಅನುಸರಿಸುವಂತೆಯೇ ಅವರು ಯಾವಾಗಲೂ ಇಲ್ಲಿ ಕಾಳಜಿ ತೊಗೊತಿರ್ತಾರೆ. ಇದ್ರ ಜೊತೆ ಜೊತೆಗೇನೆ ಈ ಬ್ರೈನ್ ಬೈಪಾಸ್ ಏನದ, ದೊಡ್ಡ ದೊಡ್ಡ ಬ್ರೈನ್ ಬೈಪಾಸ್ ಮಾಡಿದಾರೆ ಆಗಲೇ ನಿಮ್ಗೆ ಹೇಳಿದ್ರು. ಆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅಂದ್ರೆ ಮಾತಾಡೋದು ಹೋಗ್ತಾವೆ, ಕಣ್ಣು ಹೋಗ್ತಾವೆ, ಕಿವಿ ಹೋಗ್ತಾವೆ, ಅವನ್ನೆಲ್ಲ ಪಕ್ಷಾರ. ಇದ್ರ ಜೊತೆಗೆ ಈ ಅಪಸ್ಮಾರ ಅಂತೀವಲ್ಲ ನಾವು ಫಿಟ್ಸ್ ಬರ್ತಾವಲ್ಲ ಅದ್ರ ಸರ್ಜರಿನೂ ಅವ್ರು ಮಾಡ್ತಾರೆ. ಅವು ಈಗ ನಿಮ್ಮಲ್ಲಿ ನಿಮಾನಿಸ್ಬಿಟ್ರೆ ಎಲ್ಲಿ ಮಾಡೋದು ದೌಡು ಬೇಗ ನಡುವ. ಅದ್ರ ಜೊತೆ ಅನ್ಯೂರಿಸಮ್ ಅಂತ ತಿಳ್ಕೊಂಡು ಇನ್ನೊಂದು ಸರ್ಜರಿ ಬರ್ತೈತಿ, ಅವು ಭಾಳ ಮೆದುಳಿನ ಒಳಗಡೆ ಅದು, ಅವು ಸಹಿತ ಅಲ್ಲಿ ನಿಮಾನ್ಸದೊಳಗು 2-3 ಹಿಂಗೆ ಆಗ್ತಿರ್ತಾವ. ಅಂಥವ್ರು ವಾರದಾಗ ಅಲ್ಲಿ ತಿಂಗಳಿಗೆ 2-3 ಮಾಡ್ತಾರೆ, ಇಲ್ಲಿ ವಾರದಾಗ 3-4 ಅಂತ ಮಾಡ್ತಿರ್ತಾರೆ ಇಲ್ಲಿ. ಹಿಂಗಾಗಿ ಈ ಹಣ ಇದ್ದವ್ರು ಏನು ಬೇಕಾದಲ್ಲಿ ಖರ್ಚು ಮಾಡಿ ಅದರ ಉಪಯೋಗ ಅಥವಾ ಈ ಸೌಲಭ್ಯ ಪಡಿಬೋದು. ಆದ್ರೆ ಬಡವ್ರಿಗೆ ಎಲ್ಲಿಂದ ತರೋದು ಇಷ್ಟು ಹಣ? ಆದ್ದರಿಂದ ಅವ್ರು ವಿಶೇಷವಾಗಿ ಕಾಳಜಿ ವಹಿಸಿ ಬಡವರಿಗಾಗಿ ಇದನ್ನು ಮಾಡ್ತಾ ಇದ್ದಾರೆ. ಶ್ರೀಮಂತರಂತೂ ಬಂದೇ ಬರ್ತಾರೆ, ಅವರು ಬರ್ತಾರೆ. ಯಾಕಂದ್ರೆ ಮಾಡೋರೇ ಯಾರು ಇಲ್ಲ ಅಂದಾಗ ಅವರು ಬರುತ್ತಾರೆ. ಅವ್ರಿಗೆ ಫೆಸಿಲಿಟಿ, ಅವ್ರಿಗೆ ಆ ಪ್ರಕಾರ ಸ್ಪೆಷಲ್ ರೂಮ್ ಅದು ಇದು ಫೆಸಿಲಿಟಿ ಇಟ್ಟಾರೆ, ಅವರು ಆ ಫೆಸಿಲಿಟಿ ತಗೊಳ್ತಾರೆ. ತಮ್ಮಲ್ಲಿ ವಿನಂತಿ ಏನಂದ್ರೆ ಈ ಮಾಧ್ಯಮದವರಲ್ಲಿ ಈ ವಿಷಯ ಸಾಮಾನ್ಯ ಜನರಿಗೆ ಗೊತ್ತಾಯಿತು ಅಂತಂದ್ರೆ ಮುಂದಾಗುವಂಥ ಅನಾಹುತಗಳನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಅವ್ರು ಬೇಗ ಬಂದು ಭೇಟಿ ಆದರು ಅಂತಂದ್ರೆ 100 ರೂಪಾಯಿ ಕೆಲಸ 10 ರೂಪಾಯಿದಾಗ ಕುದಿಯಲು ಹೋಗ್ತದೆ, ಅಥವಾ 10 ಲಕ್ಷದ ಕೆಲಸ 10,000 ಆಗಿ ಹೋಗ್ತೈತೆ ಒಂದೊಂದು ಸಾರಿ. ಅದಕ್ಕೆ ಅವ್ರು ಬೇಗ ಬರಬೇಕು ಅನ್ನೋ ದೃಷ್ಟಿಯಿಂದ ಇಂಥದ್ದೊಂದು ಫೆಸಿಲಿಟಿ ಇಲ್ಲಿ ಕಣೇರಿ ಮಟ್ಟದ ಹಾಸ್ಪಿಟಲ್ ಒಳಗೆ ಐತಿ, ಸಿದ್ದಗಿರಿ ಹಾಸ್ಪಿಟಲ್ ಒಳಗೆ ಅನ್ನೋದನ್ನ ತಾವು ಜನರಿಗೆ ಮುಟ್ಟಿಸಿದ್ರೆ ನಿಶ್ಚಿತವಾಗಿ ಸಾಮಾನ್ಯ ಜನರಿಗೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅಂಥ ಜನರಿಗೆ ಉಪಯೋಗ ಆಗುತ್ತೆ ಅಂತ ನಾವೆಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೀನಿ. या पत्रकार परिषदेत सिद्धिगिरी चैरिटेबल हॉस्पिटल एंड रिसर्च सेंटर चे कर्मचारी उपस्थित होते.